ಜೂನ್ 5ನೇ ತಾರೀಕಿನಿಂದ ಗದಗ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಮುಖಂಡರು ಸೇರಿ ಜಿಲ್ಲಾಧ್ಯಕ್ಷರನ್ನಾಗಿ ನನ್ನನ್ನು ಮಾಡಿದ ನಂತರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ 7 ತಾಲೂಕುಗಳಲ್ಲಿ ನಮ್ಮ ಸಂಘಟನೆಯನ್ನು ನಾವು ಮಾಡಿದೆವು ಇದೇ ದಿನಾಂಕ 31ನೇ ತಾರೀಕು ರವಿವಾರ ದಿವಸ ವೀರನಾರಾಯಣ ದೇವಸ್ಥಾನದ ಆವರಣದಲ್ಲಿರುವಂತ ಕಲ್ಯಾಣ ಮಂಟಪದಲ್ಲಿ ವಿಶೇಷವಾಗಿ ಜಿಲ್ಲೆಯಲ್ಲಿ ನೇಮಕ ಮಾಡಿರತಕ್ಕಂತ ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಅದರ ಜೊತೆಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರತಕ್ಕಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದೆವು ಅದರ ಜೊತೆಗೆ ಜನವರಿ 22ನೇ ಸಾಲಿನಿಂದ ಈಚೆಗೆ ಯಾರು ನಿವೃತ್ತರಾಗಿದ್ದಾರೆ ಎಲ್ಲ ಜಿಲ್ಲೆಯ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದೆವು ಗದಗನಲ್ಲಿರತಕ್ಕಂತ ಮತ್ತು ಜಿಲ್ಲೆಯಲ್ಲಿರತಕ್ಕಂತ ಅನೇಕ ಸಂಘಟನೆಗಳ ಒಡಗೂಡಿ ಅವರೆಲ್ಲರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ ವಿಶೇಷವಾಗಿ ಜಿಲ್ಲೆಯಲ್ಲಿ ಇರತಕ್ಕಂತ ಎಲ್ಲ ಸಮಾಜದ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರ ಆಯೋಜನೆ ಮಾಡಿರತಕ್ಕಂತ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಸಿಗಬೇಕಾಗಿರತಕ್ಕಂತ ಅನೇಕ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡೋರಿದ್ದೇವೆ ಬರುವಂಥ ದಿನಮಾನದಲ್ಲಿ ಎಲ್ಲ ಸಮಾಜಗಳು ಒಡಗೂಡಿ ಎಲ್ಲ ಸಮಾನ ಮನಸ್ಕರ ವಿವಿಧ ಸಮುದಾಯದ ಸಮಾಜಗಳನ್ನು ಜೊತೆಗೆ ಸೇರಿಸಿಕೊಂಡು ಈಗಾಗಲೇ ಹಲವಾರು ಸಮಾಜಗಳ ಮುಖಂಡರ ಜೊತೆಗೆ ನಾವಾಗಲೇ ಮಾತನಾಡಿದ್ದೇವೆ ಜಿಲ್ಲೆಯಲ್ಲಿ ಕೇವಲ ಬ್ರಾಹ್ಮಣ ಸಮುದಾಯ ಒಂದೇ ಅಲ್ಲ ನಮ್ಮ ಜೊತೆಗೆ ಬರತಕ್ಕಂಥ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ಒಂದು ಸರ್ವ ಸಮಾಜಗಳ ಒಕ್ಕೂಟವನ್ನು ಈ ಜಿಲ್ಲೆಯಲ್ಲಿ ಮಾಡಬೇಕು ಹಾಗೆ ಅನ್ನುವಂಥ ಒಂದು ಯೋಚನೆಯನ್ನು ಕೂಡ ಮಾಡಿದ್ದೇವೆ ಸಮಾಜದಲ್ಲಿ ವಿಶೇಷವಾಗಿ ಪ್ರಬಲವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಈ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಈ ಸಮಾಜದ ಏಳಿಗೆಗಾಗಿ ಸಮಾಜದ ಉನ್ನತಿಗಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾರ್ಯನಿರ್ವಹಿಸಬೇಕು ಹಾಗೆ ಅನ್ನುವಂಥ ಒಂದು ಸಂಕಲ್ಪವನ್ನು ಕೂಡ ನಾವೀಗಾಗಲೇ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಒಂದು ಪ್ರಪ್ರಥಮ ಕಾರ್ಯಕ್ರಮವನ್ನು ಈ 31ನೇ ತಾರೀಕಿನ ದಿವಸ ನಾವು ಮಾಡ್ತಾ ಇದ್ದೇವೆ ಅದರ ನಂತರ ಅನೇಕ ವಿಧಾಯಕ ಕಾರ್ಯಯೋಜನೆಗಳನ್ನು ಕೂಡ ನಾವು ಮಾಡಬೇಕು ಹಾಗೆ ಅಂತ ಯೋಚನೆ ಮಾಡಿದ್ದೇವೆ ಬರುವಂಥ ಜನಮಾನದಲ್ಲಿ ತಮ್ಮ ಜೊತೆಗೆ ಆ ಎಲ್ಲ ವಿಚಾರಗಳನ್ನು ಹಂಚಿಕೊಂಡು ಹಂತ ಹಂತವಾಗಿ ಏನು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಹಾಗೆ ತಮ್ಮ ಜೊತೆಗೆ ಹಂಚಿಕೊಳ್ತೇವೆ ವಿಶೇಷವಾಗಿ ನಮ್ಮ ಸಂಘಟನೆಗೆ ಈ ಒಂದು ಸಮಾಜದ ಉನ್ನತಿಗೆ ಒಂದು ಏನು ಸಹಕಾರ ನೀಡುವ ನಿಟ್ಟಿನಲ್ಲಿ ಮಾಧ್ಯಮದ ಪಾತ್ರ ಕೂಡ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ತಮ್ಮ ಸಹಕಾರ ನಮ್ಮ ಜೊತೆಗೆ ಯಾವಾಗಲೂ ಇರಲಿ ಇದೇ ರೀತಿ ತಾವು ಪ್ರೋತ್ಸಾಹ ನೀಡ್ತಾ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ನಮ್ಮ ಈ ಕನಸನ್ನು ಸಾಕಾರಗೊಳಿಸಲಿಕ್ಕೆ ವಿಶೇಷವಾಗಿ ಈ ವರ್ಷ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಇದೆ ಆ ಎಲ್ಲ ಚಟುವಟಿಕೆಗಳಿಗೆ ತಮ್ಮ ಸಹಕಾರ ಇರಲಿ ಇದೇ ರೀತಿ ಎಲ್ಲ ಸಮಾಜಗಳನ್ನು ಸಮಾನ ಮನಸ್ಕ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ಒಂದು ಜಿಲ್ಲೆಯ ಶ್ರೇಯೋಭಿವೃದ್ಧಿಗಾಗಿ ಈ ರಾಜ್ಯದ ಶ್ರೇಯೋಭಿವೃದ್ಧಿಗಾಗಿ ಈ ನಾಡಿನ ಶ್ರೇಯೋಭಿವೃದ್ಧಿಗಾಗಿ ನಾವು ನಮ್ಮನ್ನು ಸಮರ್ಪಿಸಿಕೊಂಡು ಸೇವಾ ಮನೋಭಾವನೆಯಿಂದ ಕಾರ್ಯವನ್ನು ನಿರ್ವಹಿಸ್ತೇವೆ ಹಾಗೆ ಅಂತ ಹೇಳ್ತಾ ಪ್ರತಿಭಾ ಪುರಸ್ಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಈಗ ನಡೀತಾ ಇದೆ ಇದಕ್ಕೆ ಕಾರಣೀಭೂತರಾದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಅಶೋಕ್ ಹಾರ್ನಳ್ಳಿಯವರು ಎಲ್ರಿಗೂ ವಿನಂತಿಸಿಕೊಂಡಿದ್ದು ಎಲ್ಲ ಜಿಲ್ಲೆಗಳಿಂದ ಪ್ರತಿಭಾ ಪುರಸ್ಕಾರಗಳು ನಡೀತಾ ಇವೆ ಪ್ರತಿಭಾ ಪುರಸ್ಕಾರದಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಮಾಡಿ ನಾವು ಕೂಡ ಉತ್ತೀರ್ಣ
ಉತ್ತೀರ್ಣರಾಗಬೇಕು ಪ್ರಥಮ ರ್ಯಾಂಕ್ ತಗೋಬೇಕು ಅನ್ನುವಂಥ ಉತ್ಸುಕತೆ ಮನೋಭಾವನೆ ಬರುವುದರಿಂದ ಈ ಕಾರ್ಯಕ್ರಮಗಳನ್ನು ಈ ಸಾರಿ ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ ಇದಲ್ಲದೇ ಬರುವ ದಿನಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮತ್ತು ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಮಂಡಳಿಯ ಕೊಂಡಿಯಾಗಿ ನಾವು ಕೆಲಸ ಮಾಡುತ್ತಾ ಎಲ್ಲ ವಿಪ್ರ ಬಾಂಧವರಿಗೂ ಸಿಗುವಂಥ ಎಲ್ಲ ಯೋಜನೆಗಳನ್ನು ಮುಟ್ಟಿಸುವಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಬ್ರಾಹ್ಮಣ ಸಮಾಜ ಹೊಸ ಪರ್ವವನ್ನೇ ಪ್ರಾರಂಭ ಮಾಡಿದೆ ಪ್ರತಿಜ್ಞಾವಿಧಿ ಸ್ವೀಕಾರ ಇದೊಂದು ಹೊಸತನವನ್ನು ತಂದಿದೆ ಉತ್ಸಾಹಿಗಳಾದ ವೆಂಕಟೇಶ್ ಕುಲಕರ್ಣಿಯವರು ಮತ್ತು ನಮ್ಮ ನಾಯಕರಾದಂಥ ಗುರಣ್ಣ ಬಳಗಾಣವರವರು ಇವರೆಲ್ಲರ ನೇತೃತ್ವದಲ್ಲಿ ಬ್ರಾಹ್ಮಣ ಸಮಾಜ ಗಟ್ಟಿಯಾಗಿ ಬೆಳೀತಾ ಇದೆ ಇದರೊಂದಿಗೆ ಸದಸ್ಯತ್ವದ ಅಭಿಯಾನ ಕೂಡ ಆಯಾ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇದೆ ವಿಪ್ರರು ಎಲ್ಲರೂ ಒಂದುಗೂಡಿ ಗಟ್ಟಿಯಾದ ನಿಲುವಿನಿಂದ ನಾವು ಸಂಘಟನೆ ಆಗ್ತಿದ್ದೇವೆ ಎಂದು ಹೇಳಿ ಬಯಸ್ತಾ ಇದ್ದೇನೆ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಕುರಿತು ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿ ತಮಗೆಲ್ಲ ಹೇಳರು ಈ ಬ್ರಾಹ್ಮಣ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಒಂದು ಸ್ವಲ್ಪ ಇತಿಹಾಸ ಹೇಳಬೇಕು ಅಂತ ನಾನು ಬಯಸ್ತೇನೆ ಸನ್ಮಾನ್ಯ ವಿ ವಿ ಜೋಶಿ ಅವರು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘಕ್ಕೆ ಅಧ್ಯಕ್ಷರಾಗಿದ್ದರು ಅವರು ನಿಧನನಾದ ನಂತರ ಸುಮಾರು ಒಂದು 10 ವರ್ಷದಿಂದ ಯಾವ ಕಾರ್ಯಚಟುವಟಿಕೆಗಳು ಅಥವಾ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾಜದಿಂದ ಆಗಿರಲಿಲ್ಲ ಈಗ ಕೆಲವು ಸಮಾನ ಮನಸ್ಕ ಹಿರಿಯರು ನಮ್ಮ ಸಮಾಜದೊಳಗೆ ಸೇರಿಕೊಂಡು ಒಂದು ಸಂಘಟನೆ ಬೇಕು ನಾವು ಸಂಘಟಿತರಾಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಸಮಾನ ಮನಸ್ಕರೆಲ್ಲರೂ ಸೇರಿಕೊಂಡು ನಾವು ನನ್ನನ್ನು ಹಿಡಿದು ಎಲ್ಲರೂ ಸೇರಿಕೊಂಡು ಗದಗ ಜಿಲ್ಲೆಯಲ್ಲಿ ಒಂದು ಅತ್ಯಂತ ಬಲಿಷ್ಠ ಬ್ರಾಹ್ಮಣ ಸಂಘ ಬೇಕು ಅನ್ನೋದನ್ನು ಮನಗಂಡು ಒಂದು ಸಭೆಯನ್ನು ಸಮಿತಿ ಹೈಸ್ಕೂಲ್ನಾಗ ಮಾಡಿದ್ದೀವಿ ನಾವು ಆ ಸಭೆಯೊಳಗೆ ಅಧ್ಯಕ್ಷರ ನೇಮಕ ಮಾಡಬೇಕು ಅಂದಾಗ ಎಲ್ಲ ಹಿರಿಯರು ನಾವೆಲ್ಲ ಕೂಡಿಕೊಂಡು ಇದಕ್ಕೆ ಅತ್ಯಂತ ಯೋಗ್ಯ ಮತ್ತು ಅರ್ಹ ವ್ಯಕ್ತಿ ಅಂದರೆ ನಮ್ಮ ಜಂಟ್ಲೀಶಿರೂರಿನ ವೆಂಕಟೇಶ್ ಕುಲಕರ್ಣಿ ಅನ್ನೋದನ್ನು ನಾವೆಲ್ಲ ಒಂದು ಅಭಿಪ್ರಾಯಕ್ಕೆ ಬಂದು ವೆಂಕಟೇಶ್ ಕುಲಕರ್ಣಿ ಅವರು ಅಧ್ಯಕ್ಷರಾಗಿ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿ ಇರಬೇಕು ಅಂತೇಳಿ ಎಲ್ಲ ಹಿರಿಯರ ಮತ್ತು ಅವತ್ತು ಬಂದಿದ್ದ ಎಲ್ಲರ ಅಭಿಪ್ರಾಯದ ಮೇರೆಗೆ ಅವರನ್ನು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದರು ನನಗೆ ಭಾಳ ಸಂತೋಷ ಆಗಿದೆ ನಮ್ಮದು ಏನು ಒಂದು ವಿಶ್ವಾಸ ಇತ್ತಲ್ಲ ಅತ್ಯಂತ ಸಶಕ್ತ ಸಂಘಟನೆ ಆಗ್ಬೇಕಾದ್ರೆ ಒಬ್ಬ ಸಶಕ್ತ ಅಧ್ಯಕ್ಷ ಬೇಕು ಅನ್ನುವಂಥ ನಮ್ಮದು ಏನು ಉದ್ದೇಶ ಇತ್ತು ನಾ ಆ ವಿಶ್ವಾಸವನ್ನು ನಿಜ ಮಾಡಿದವರು ನಮ್ಮ ವೆಂಕಟೇಶ್ ಕುಲಕರ್ಣಿ ಅವರು ಇಡೀ ಜಿಲ್ಲೆಯೊಳಗೆ ಎಲ್ಲ ತಾಲೂಕುಗಳನ್ನು ಸಂಚರಿಸಿ ಮಿಂಚಿನಂತೆ ಸಂಚರಿಸಿ ಎಲ್ಲ ತಾಲೂಕಾ ಸಂಘಟನೆಗಳು ಬಲಿಷ್ಠ ಆಗುವಂತೆ ಮಾಡಿ ಮೊದಲು ಆ ಎಲ್ಲ ತಾಲೂಕಾ ಸಂಘಗಳನ್ನು ರಚನೆ ಮಾಡಿದರು ರಚನೆ ಮಾಡಿ ಸಮಾಜವನ್ನು ಒಗ್ಗೂಡಿಸುವಲ್ಲಿ ಐರ್ನಿಸಿಯಾಗಿ ಪ್ರಯತ್ನ ಮಾಡಲಿಕ್ಕತ್ತಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜೊತೆಗೂ ಕೂಡ ಅತ್ಯಂತ ಒಂದು ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಏನು ಯೋಜನೆಗಳು ಬಡ ಬ್ರಾಹ್ಮಣರಿಗೆ ತಲುಪಬೇಕೋ ಸರ್ಕಾರದಿಂದ ತಲುಪಲಿಕ್ಕೆ ಸಾಧ್ಯ ಆಗ್ತದೋ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಅದನ್ನು ತಲುಪಿಸುವಲ್ಲಿ ಅವಿರಿತವಾಗಿ ಶ್ರಮ ಪಡಲಿಕ್ಕತ್ತಾರ ಅದಕ್ಕಾಗಿ ನಾನು ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ ನಾವು ಈ ಜಿಲ್ಲಾ ಸಂಘದವರು ಒಂದು ನೆನಪಿಡಬೇಕು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಾವು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ನೆನಪಬೇಕು ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಅಭಿವೃದ್ಧಿ ಮಂಡಳಿಯನ್ನು ಹುಟ್ಟುಹಾಕಿದರು ಹುಟ್ಟುಹಾಕಿ ಇದರ ಕಾರ್ಯಚಟುವಟಿಕೆ ಪ್ರಾರಂಭ ಆಯಿತು ನಮ್ಮ ಸಮಾಜದ ಕಡು ಬಡವರಿಗೆ ಅನೇಕ ಯೋಜನೆಗಳು ತಲುಪಲಿಕ್ಕೆ ಸಾಧ್ಯ ಆಯಿತು ಅದಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕು ಅಂತ ಹೇಳಿ ಸಾನ್ನಿಧ್ಯವನ್ನು ನಮ್ಮ ಗುರುಲ ಹೆಸರಿನ ಶ್ರೀ ದಂಡಪಾಣಿ ದೀಕ್ಷಿತರು ವಹಿಸ್ಕೋತಾರೆ
वेदिके मेल रत्नाकर भट जोशी वरदाचार हुनगुंदवर कार्यक्रम उद्घाटन नम अखिल कर्नाटक ब्राह्मण महासभाद उपाध्यक्षर श्री नटराज भागवतरवरु नडेसिकोडुत्तारे मुख्य अतिथिगळागि श्री गोविंद जोशी प्रहलाद जोशी इवत्तिन दिवस केंद्र सचिवरागिद्दारे अवर सहोदरर अवरु बर्तारे श्रीनाथ जोशी उपस्थितरिद्दारे नंद कुमार इवरु ख्यात उद्यमिगळु इवरु अनंत कुमार अवर सहोदररु अवत्तिन दिवस अवरु कूड कार्यक्रमदल्लि उपस्थितरिद्दारे नंतर विजय नाड जोशी अवरु नम्म ब्राह्मण अभिवृद्धि मंडळिय निर्देशकरादंत वसंत नाड जोशी अवरु इर्तारे प्रिया पुराणिकरवरु अवत्तिन दिवस कार्यक्रम के बर्तारे विप्र मुखंडरागिरतक्कंत श्री डी पी पाटीलरु नम्म कार्यकारिणी समिति सदस्यरादंत ಮತ್ತು ನಮ್ಮ ಹಿರಿಯರಾದಂತ ಗುರುರಾಜ್ ಬಳಗಾನೂರವರು ಇರ್ತಾರೆ ನಮ್ಮ ಗದಗಿನ ಖ್ಯಾತ ವೈದ್ಯರಾದಂತ ಶ್ರೀ ಉದಯ ಕುಲಕರ್ಣಿ ಅವರು ಇರ್ತಾರೆ ನಮ್ಮ ಗೌರವಾಧ್ಯಕ್ಷರಾದಂತ ಡಾಕ್ಟರ್ ದತ್ಮುತಿ ಕುಲಕರ್ಣಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ ವಿಶೇಷವಾಗಿ ಆ ದಿವಸ ಒಂದು ವಿಶಿಷ್ಟವಾಗಿರತಕ್ಕಂತ ಕಾರ್ಯಕ್ರಮವನ್ನು ನಾವು ಮಾಡೋರಿದ್ದೇವೆ ತಾಲ್ಲೂಕು ಎಲ್ಲ ತಾಲ್ಲೂಕಿನಿಂದ ನಮ್ಮ ತಾಲ್ಲೂಕು ಪ್ರತಿನಿಧಿಗಳು ಜಿಲ್ಲಾ ಪದಾಧಿಕಾರಿಗಳು ಆಗಮಿಸುತ್ತಾರೆ